Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಿ ಸಾರಿ, ಹೇಳ್ದೆ ಕೇಳ್ದೆ ಒಳಗೆ ಬಂದ್ಬಿಟ್ಟೆ. ತಪ್ಪು ತಿಳ್ಕೊಬೇಡಿ, ಇನ್ನೊಂದ್ಸಲಿ ಬಾಗ್ಲು ತಟ್ಟೆ ಒಳಗೆ ಬರ್ತೀನಿ. ಇನ್ನೊಂದ್ಸಲಿ ಯಾಕೆ, ಈಗ ಮಾಡಿರೋ ತಪ್ಪನ್ನ ಈಗಲೇ ಸರಿ ಮಾಡ್ಕೋತೀನಿ. ಬಾರದ ಪರವಾಗಿಲ್ಲ, ನಿಮ್ಮ ಅತ್ತೆ ಮನೆ ಸಲಿಗೆ ಯಾವಾಗ್ಲೂ ಹೀಗೆ ಇರ್ಲಿ. ನಿಮ್ಮಿಬ್ರಿಗೂ ನನ್ನ ಮೇಲೆ ತುಂಬಾ ಬೇಜಾರಾಗಿದೆ ಅನ್ಕೊಂಡೆ. ಸಾರಿ. ಇಲ್ಲ ಇಲ್ಲ, ನೀನ್ ಸಾರಿ ಕೇಳೋದೇನು ಬೇಕಾಗಿಲ್ಲ ರಾಧಾ. ನಾನು ನಿನ್ನ ಸ್ನೇಹ ಅಂತಾನೆ ಕರಿಬೋದಾ? ನಿನಗೇನು ಇಷ್ಟನೋ ಹಂಗೆ ಕರಿ, ನಾನಂತೂ ನಿನ್ನ ಮನ್ಸಾರೆ ತಂಗಿ ಅಂತ ಒಪ್ಕೊಂಡಾಗಿದೆ. ಹಲೋ ಮಾ. ಹೆಂಡತಿನ ಕರ್ಕೊಂಡು ಆಚೆ ಹೋದ್ರೆ ಅಮ್ಮ ಅಪ್ಪನ್ನ ಮರಿಬೇಕು ಅಂತೇನಾದ್ರೂ ಇದೆಯೇನೋ? ಅಮ್ಮ, ಫೋನ್ ಮಾಡ್ತಿದ್ದು ನನ್ನ ತಪ್ಪೇ ಅಮ್ಮ. ಹಂಗಂತ ನಾನು ಮರ್ತೇ ಹೋದೆ ಅನ್ನೋದೆಲ್ಲ ಸರಿಯಲ್ಲಮ್ಮ. ಮತ್ತೇನಪ್ಪ ಮಾಡೋದು, ವಯಸ್ಸಾದ್ಮೇಲೆ ನಮ್ಮನ್ನ ಎಲ್ಲಿ ತಿರಸ್ಕಾರ ಮಾಡ್ಬಿಡ್ತೀಯೋ ಅನ್ನೋ ಭಯ ಕಣೋ ಮುರಳಿ. ನನ್ನ ಇವತ್ತಿಂದ ನೋಡ್ತಿರೋ ಹಾಗೆ ಮಾತಾಡ್ತಿದ್ಯಲ್ಲಮ್ಮ. ನಿನ್ನ ಇವತ್ತಿಂದ ನೋಡ್ತಿಲ್ಲ, ಆದ್ರೆ ನಿನ್ ಹೆಂಡತಿನ ನಾವು ಈಗ್ಲೇ ಅಲ್ವೇನಪ್ಪ ನೋಡ್ತಾ ಇರೋದು. ಹೊಸ ಜೋಡಿ, ಅವಳು ಏನ್ ಹೇಳಿದ್ರು ಕೇಳ್ತೀಯ? ಅಮ್ಮ, ನೀನು ಅಪ್ಪನ ಮದ್ವೆ ಆದ ಹೊಸದ್ರಲ್ಲಿ ಹೀಗೆ ಹೇಳ್ತಿದ್ಯಮ್ಮ. ಏನೋ ಹೀಗ್ ಮಾತಾಡ್ತಿದ್ಯಾ? ಮತ್ತಿನ್ನೇನಮ್ಮ ಹೇಳಿ, ನಾವ್ ಇವಾಗ ಸಹನವ್ರ ಮಲ್ತೀವಿ, ನೀ ಆರಾಮಾಗಿ ಮಲ್ಕೋ. ಎಲ್ಲೋ ಲಾಂಗ್ ಡ್ರೈವ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಯಾಕೋ ಹೋದೆ? ಅಮ್ಮ, ದೊಡ್ಡ ಕತೆ, ನಾನು ಬಂದ್ಮೇಲೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಸಹನವ್ರೆ, ನಿಮಗೆ ನನ್ನ ಮೇಲೆ ಕೋಪನ? ಕೋಪನ? ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ಕೋಪ ಮಾಡ್ಕೋಬೇಕಾಗಿರೋದು ನಮಗೆ ಬೇಕಾಗಿರೋರ ಮೇಲೆ. ಅಂದರೆ ನಿಮಗೆ ನಾನು ಬೇಡವಾ? ಅದನ್ನ ನಾನು ನಿಮ್ಮ ತೋಪ್ ಹೇಳಬೇಕು. ಅದಕ್ಕೆ ನಿನ್ನ ಪರ್ಮಿಷನ್ ತಗೊಳ್ಳದೆ ನೀನು ಹೋಗು ಬಾ ಅಂತ ಕರಿತಿದ್ದೀನಿ. ನಿಂಗೆ ಇಷ್ಟ ಆಗಲ್ಲ ಅಂದರೆ ಹೇಳೋ, ಹಾಗೆ ಕರಿಯಲ್ಲ. ಚೇಚೆ, ಹಾಗೇನಿಲ್ಲ. ಚಿಕ್ಕ ವಯಸ್ಸಿಂದ ಅಮ್ಮ ಒಬ್ಬಳನ್ನ ಬಿಟ್ಟು ಬೇರೆ ಯಾರಾದರೂ ನೆಂಟ್ರೆ ಸಿಗ್ತಾರ ಅಂತ ಕಾಯ್ತಾ ಇದ್ದೀನಿ ಮನ್ಸು ನಂದು. ಈಗ ಅಕ್ಕ ಸಿಗ್ತಾಳೆ ಅಂದರೆ ನಾನು ಬೇಡ ಅಂತೀನ? ಆದರೆ ನನ್ನ ಮೇಲೆ ನಿಂಗೆ ಕೋಪ ಇಲ್ಲ ತಾನೆ? ಇಲ್ಲ ಇಲ್ಲ, ಹಾಗೇನಿಲ್ಲ ರಾಧಾ. ಆಗಲೇ ನೀವು ನನ್ನ ಸಮಾಧಾನ ಮಾಡೋಕ್ಕೆ ಬಂದಾಗ ನಾನು ತುಂಬ ಓವರ್ ರಿಯಾಕ್ಟ್ ಮಾಡಿಬಿಟ್ಟೆ. ನಿಮ್ಮಿಬ್ರಿಗೂ ಅದರಿಂದ ಬೇಜಾರಾಯಿತು ಅನಿಸುತ್ತೆ. ಮಾವ, ನನ್ನ ಕ್ಷಮಿಸ್ಬಿಡು. ರಾಧಾ, ನಿನ್ನ ಹತ್ರ ಕ್ಷಮೆ ಕೇಳಬೇಕಾಗಿರೋದು ನಾವು. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹಂಗೆ ನಡ್ಕೋತಿದ್ರು. ಆದರೆ ಮತ್ತೆ ಈ ಥರ ಮಾತಾಡ್ಸಕ್ಕೆ ಬರ್ತಿದ್ರು ಇಲ್ವೋ ಗೊತ್ತಿಲ್ಲ. ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿಂದ ಹಂಬಲಿಸಿದ್ದವಳಿಗೆ ಅತ್ತೆ ಮನೆ ಸಿಗ್ತಿದೆ, ಇಷ್ಟಪಟ್ಟು ಮಾವನ ಜೊತೆ ಮದುವೆ ಆಗ್ತಿದೆ ಅಂತ ಹೇಳಿದಾಗ ನಾನು ಎಷ್ಟು ಖುಷಿಪಟ್ಟಿದೆ ಗೊತ್ತಾ? ಏನೋ ಅದೃಷ್ಟ ಇಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡಿ ಮಾವ. ನಿಮ್ಮಿಬ್ರು ಪ್ರೀತಿ ವಿಷಯ ಗೊತ್ತಿಲ್ಲದೆ ನಾನು ಮಧ್ಯ ಬಂದು ತಪ್ಪು ಮಾಡಿಬಿಟ್ಟಿದ್ದೆ. ಆದರೂ ಮಾವ, ಅವ್ರು ಇಷ್ಟಪಟ್ಟಿದ್ದ ಹುಡುಗಿನೇ ಮದುವೆ ಆದ್ರಲ್ಲ, ನಂಗೆ ಅದೇ ಖುಷಿ. ಬಹುಶಃ ಮಾವ ನನ್ನ ಮದುವೆ ಆಗಿದ್ರೆ ಇಷ್ಟೊಂದು ಖುಷಿಯಾಗಿ ಇರ್ತಿರ್ಲಿಲ್ಲ ಅನ್ಸುತ್ತೆ ಅಲ್ವಾ ಮಾವ? ಒಂದು ಮಾತಾದರೂ ಆಡು ಮಾವ, ಅಷ್ಟೊಂದು ಮೂಡಿ ಮಾಡಿದಳ ಇವಳು. ಅಯ್ಯೋ, ನಾನು ನೋಡಿ ನಿಮ್ಮಿಬ್ರನ್ನ ಊಟಕ್ಕೆ ಕರೆಯೋಕೆ ಅಂತ ಬಂದು ಹಾಗೆ ಮಾತಾಡ್ತಾ ನಿಂತ್ಕೊಂಬಿಟ್ಟೆ. ಮಾವ, ಸ್ನೇಹ, ಇಬ್ರು ಊಟಕ್ಕೆ ಬನ್ನಿ. ನಂಗೆ ಹಸಿವಿಲ್ಲ, ನೀನೋಗು. ನನಗೂ ಅಷ್ಟೇ ರಾಧಾ, ನೀನೋಗಿ ಊಟ ಮಾಡು. ನೀವಿಬ್ರು ಗಂಡ ಹೆಂಡತಿ ಅನ್ನೋ ಚೆನ್ನಾಗಿ ಗೊತ್ತು, ಸುಮ್ಮನೆ ಹಠ ಮಾಡಿದೆ ಊಟಕ್ಕೆ ಬನ್ನಿ. ಸುಮ್ಮನೆ ಹಠ ಮಾಡಿದೆ ಊಟಕ್ಕೆ ಬಾ ಮಾವ. ಸ್ನೇಹ, ನೀನು ಅಷ್ಟೇ, ನೀವಿಬ್ರು ಬಂದಿಲ್ಲ ಅಂದರೆ ನಾನು ಊಟ ಮಾಡಲ್ಲ. ನೀನು ಬಂದ್ರೆ ಮಾವನು ಬರ್ತಾನೆ. ಸರಿ ಬಾ ಬಾ.
ಸಹನ ಅವರೇ, ನನ್ನ ಫೋನ್ ಪಿಕ್ ಮಾಡಿಲ್ಲ ಅಂತಾನ ಅಥವಾ ವಿನುತ್ ಅವ್ರನ್ನ ನಿಮ್ಮ ಪರ್ಮಿಷನ್ ಇಲ್ಲದೆ ಕರ್ಕೊಂಡ್ ಬಂದೆ ಅಂತಾನ? ಸಹನ ಅವರೇ, ನೀವು ಇವಾಗ ಮಾತಾಡಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ನೀವು ಹೇಳಿದ ಎರಡು ಇಸಿಕೋ ಬ್ಯಾಸರ ಆಯ್ತು. ಅಲ್ಲ ರೀ, ನೀವು ಹೋಗಿದ್ ಎಲ್ಲ ಕಡೆನೂ ಅವ್ರನ್ನ ಕರ್ಕೊಂಡು ಹೋದ್ರೆ ನೋಡಿ ಜನ ಏನ್ ಅನ್ಕೊಳ್ಳಲ್ಲ ಹೇಳಿ. ಅವಳು ಏನ್ ಅನ್ಕೊಂಡ್ಲೋ ಏನೋ ಗೊತ್ತಿಲ್ಲ ಅಕ್ಕ, ನಾನ್ ಹೀಗೆ ಇರೋದು ಅಂತ ಆವಾಜ್ ಹಾಕ್ತೆ. ಯಾವಾಗ ಸಹನ ಅಕ್ಕ ಬಂದು ಅವಳು ಕೈ ಹಿಡ್ಕೊಂಡ್ಲೋ ಆವಾಗ ಸುಮ್ನೆ ಆಗೋದ್ಲು. ನಿಮ್ಮ ಅಕ್ಕಂದಿರ ಬಗ್ಗೆ ಕೇಳ್ತಾ ಇದ್ರೆ ನಂಗೂ ಈ ತರ ಅಕ್ಕಂದಿರ್ ಇರ್ಬಾರ್ದಿತ್ತ ಅನ್ಸ್ತಿದೆ. ಸಹನ ಅವ್ರೆ, ಜನ ಏನ್ ಅನ್ಕೋತಾರೆ ಅನ್ನೋದಕ್ಕಿಂತ ನೀವೇನ್ ಅನ್ಕೋತೀರೋ ನಂಗೆ ಮುಖ್ಯ. ಸಹನ ಅವ್ರೆ, ನಾನು ನೀವು ಮದ್ವೆ ಆಗಿದ್ದೀವಿ, ಇದು ಊರಿಗೆಲ್ಲ ಗೊತ್ತಿರೋ ವಿಷಯ. ಸುಮ್ ಸುಮ್ನೆ ನೀವು ಏನೋ ಯೋಚನೆ ಮಾಡಿ ಬೇಜಾರಾಗ್ತಿದ್ದೀರ ಅಷ್ಟೇ. ಆಯ್ತು ಬಿಡಿ, ನನ್ನ ಯೋಚನೆ ತಪ್ಪು, ಆದ್ರೂ ನೀವು ಅವ್ರಿಗೆ ಸ್ಯಾನ್ ಕಾಳಜಿ ತೋರಿಸ್ತೀರ ಅಂತ ಅನಿಸ್ತಿಲ್ವೇ ಅವ್ರಿಗೆ? ಯೋನೋ, ಆಯ್ತು, ನಾನು ಯಾರಿಗೂ ಹೇಳಲ್ಲ. ಥ್ಯಾಂಕ್ ಯು. ಇಲ್ಲ, ನಮ್ಮವರೇ ನಮ್ಮ ಬಗ್ಗೆ ಕಾಳಜಿ ಮಾಡಬೇಕು ಅಂತ ಏನಿಲ್ಲ. ಮುರಳಿ ಅವರಂತ ಕೊಲೀಗ್ ಸಿಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವರಿಂದ ನೀವೆಲ್ಲರೂ ಪರಿಚಯ ಆಗಿದ್ದು ನಂಗೆ ತುಂಬ ಖುಷಿ ಆಗ್ತದೆ. ಖುಷಿಯಾಗೇ ಇರ್ತೀನಿ. ನನ್ನಿಂದ ನಿಮ್ಮ ಮೇಡಮ್ಗೆ ಯಾವುದೇ ರೀತಿ ಬ್ಯಾಸ ಆಗಕ್ಕೆ ಬಿಡಕ್ಕಿಲ್ಲ. ಈಗ ಸಂತೋಷನ ನಿಮಗೆ. ಇಲ್ಲ, ನಾನು ಸಂತೋಷವಾಗೇ ಇದ್ದೀನಿ. ಯಾಕೆ ಹಾಗೆ ಹೇಳ್ತಿದ್ಯಾ? ಯಾಕೋ ಬಂದಾಗಿಂದ ಸಪ್ಗೆ ಇದ್ದೀರಾ. ಇಲ್ಲ ಇಲ್ಲ, ಐ ಆಮ್ ಫೈನ್. ಸಹನ ಅವರೇ, ನಿಮ್ಗೆ ನನ್ನ ಅರ್ಥ ಇರೋದಕ್ಕೆ ನಾನು ಏನು ಮಾಡ್ಬೇಕು ಹೇಳಿ? ನೀವು ಏನೂ ಮಾಡಬೇಡಿ, ನಾನು ನಮ್ಮ ಅವ್ವನ ನೋಡಿದ್ರೆ ಎಲ್ಲ ಸರಿ ಹೋಯ್ತದೆ. ನೀವು ಅತ್ತೆ ನೋಡಿದ್ರೆ ಎಷ್ಟು ನೊಂದ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತು ಸಹನ ಅವರೇ. ನಾನು ಶ್ರೀಯ ಹತ್ರ ಮಾತಾಡಿ ಆದಷ್ಟು ಬೇಗ ಅತ್ತೆಯವ್ರನ್ನ ಕರ್ಕೊಬರೋ ವ್ಯವಸ್ಥೆ ಮಾಡ್ತೀನಿ. ನಮ್ಮ ಭಾವ ಹೀಗೆಲ್ಲ ಯಾರನ್ನು ಕರ್ಕೊಂಡು ಬಂದವರೇ ಅಲ್ಲ. ನಿಮ್ಮನ್ನು ನೋಡಿದ್ಮೇಲೆ ಗೊತ್ತಾಗಿದ್ದು ಅವ್ರಿಗೂ ಫ್ರೆಂಡ್ ಇದ್ದಾರೆ ಅಂತ. ನಿಮ್ಮ ಭಾವ ನಿಜವಾಗ್ಲೂ ಒಳ್ಳೆ ಫ್ರೆಂಡು ನನಗೆ. ವೆಲ್ ವಿಶರ್. ಅವರಿಗೆ ಇನ್ನೊಬ್ರಿಗೋಸ್ಕರ ಮಿಡಿಯೋ ಒಳ್ಳೆ ಹೃದಯ ಇದೆ, ಅದು ಎಲ್ರಿಗೂ ಇರಲ್ಲ. ಯಾಕಿಲ್ಲ? ನೀವು ಹೇಳಿದ್ರೆ ನನಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ನೀವು ಹೇಳ್ತಿರೋದು? ಸಹನ ಅವರೇ, ನಾನು ಎಲ್ಲ ವಿಷಯ ನಿಮಗೆ ನಿಧಾನವಾಗಿ ಹೇಳ್ತೀನಿ, ಆದರೆ ಈಗ ನನ್ನ ಬಲವಂತ ಮಾಡಿಬಿಡಿ ಪ್ಲೀಸ್. ಇಂಥ ಒಳ್ಳೆ ಹುಡುಗಿಗೆ ಕೊಟ್ಟ ಮಾತು ನಾವು ಉಳಿಸ್ಕೊಳಕ್ಕೂ ಇದಾಯ್ತಲ್ಲ. ಸ್ನೇಹ, ಇನ್ನೊಂದು ಸ್ವಲ್ಪ ಅನ್ನ ಬಡಿಸ್ಲಾ? ಬೇಡ ರಾಧಾ, ನಂಗೆ ಸಾಕು. ಪರವಾಗಿಲ್ಲ, ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನು ಇಲ್ಲಿನ ತನಕ ಬಂದಿಯಲ್ಲ, ನಿನಗೆ ಎಷ್ಟು ಇರುತ್ತೋ ಅಷ್ಟೀನು, ಬಲವಂತ ಮಾಡಲ್ಲ. ಸರಿ, ಈಗ ನೀನು ಕೂತ್ಕೋ, ನಾನು ಹಿಂಗೆ ಬಡಿಸ್ತೀನಿ. ಪರವಾಗಿಲ್ಲ, ಬೇಡ, ನೀನು ಓದ್ಕೋತಾ ಇದ್ದೆ, ನಾನು ನಿನ್ನ ಊಟಕ್ಕೆ ಕರ್ಕೊಂಡು ಬಂದೆ. ಈಗ ನೀನು ಆರಾಮಾಗಿ ಹೋಗಿ ಓದ್ಕೊ, ನಾನು ಮತ್ತೆ ಬಂದು ಡಿಸ್ಟರ್ಬ್ ಮಾಡಲ್ಲ. ಪರವಾಗಿಲ್ಲ ರಾಧಾ, ನೀನು ಕೂತ್ಕೊಂಡು ಊಟ ಮಾಡು, ನಾನು ಬಡಿಸ್ತೀನಿ, ಬಾ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.